ತಾರಾ ಅನುರಾಧ ಅವರೇ ನಮಸ್ಕಾರ. ಅನಂತಕುಮಾರ್ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಎಷ್ಟೊಂದು ವಿಚಾರಗಳಿವೆ ಅಂತ ಎಷ್ಟೋ ಸಲ ಗೊತ್ತಿರಲಿಲ್ಲ ನಮಗೆ. ಅಷ್ಟು ವಿಚಾರಗಳು ಇವತ್ತು ಆಚೆ ಬರ್ತಾ ಇದೆ. ಇಂತಿಂಥ ಸಾಧನೆ ಹಿಂದೆ ಅನಂತಕುಮಾರ್ ಅವರು ಇದ್ರು ಅಂತ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಅಂತ. ಖಂಡಿತವಾಗ್ಲೂ ನಿಜ. ಆದರೆ ಇತ್ತೀಚೆಗಷ್ಟೇ ನಾನು ಅವರ ಆತ್ಮಚರಿತ್ರೆ ಬುಕ್ಕನ್ನು ಅವರೇ ನನಗೆ ಕೊಟ್ಟಿದ್ರು, ಅದನ್ನು ಓದುವಂತಹದ್ದಾಯಿತು. ಅದರಲ್ಲಿ ಎಷ್ಟೊಂದು ಹೋರಾಟಗಳ ಬಗ್ಗೆ ಎಲ್ಲ ಇರಿದಾಗ ಓದಿದಾಗ ನನಗೆ ಆಶ್ಚರ್ಯದಾಗೆ. ಮತ್ತು ನಾನು ಕೇಳಿದ್ದೆ ಅನಂತಣ್ಣ, ನಾನು ಅನಂತಣ್ಣ ಅಂತ ಕರಿತಿದ್ದೆ ಅವರನ್ನು, ಇಷ್ಟೊಂದು ಕಷ್ಟಪಟ್ಟಿದ್ದೀರಿ ಅಣ್ಣ, ನೀವು ಇಷ್ಟೊಂದು ಹೋರಾಟಗಳು ಮಾಡಿದ್ದೀರಿ, ನೀವು ಯಡಿಯೂರಪ್ಪ ಅವರು ಹಲವಾರು ಹಿರಿಯರು BJP ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೀರಿ, ನಾವೆಲ್ಲ ಆ ಮನೆಯಲ್ಲಿ ಇವಾಗ ಇದ್ದೀವಿ, ನಾವು ಸುರಕ್ಷಿತವಾಗಿದ್ದೀವಿ ಅಂದರೆ ನಿಮ್ಮೆಲ್ಲರ ಹೋರಾಟಗಳಿಗೆ ಕಾರಣ ಅಂತ ಕೂಡ ಹೇಳಿದ್ದೆ. ನನಗೆ ಅನಂತಣ್ಣ ವಿಭಿನ್ನವಾಗಿ ಯಾಕೆ ಕಾಣಿಸ್ತಾರೆ ಅಂತಂದರೆ, ಅವರು ಕೇಂದ್ರದ ಮಂತ್ರಿಗಳು ಅಥವಾ ವಾಗ್ಮಿಗಳು ಅಥವಾ ರಾಜಕಾರಣಿ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅಣ್ಣ ಮತ್ತು ಒಬ್ಬ ಸಾಹಿತ್ಯ ಪ್ರಿಯ, ಮತ್ತು ಸಾಹಿತ್ಯದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಅಂದರೆ ಬರೆಯುವರು ಬರವಣಿಗೆ ಮತ್ತು ಅವ್ರ ಬರಹಗಳು, ಮತ್ತು ಸಿನಿಮಾ ವಿಮರ್ಶಕರು, ಸಿನಿಮಾ ಅಷ್ಟೇ ಅಲ್ಲ ಸಂಗೀತ ವಿಮರ್ಶಕರು, ಸಂಗೀತ ವಾದ್ಯಗಳ ಬಗ್ಗೆ ಗೊತ್ತಿತ್ತು ಅವರಿಗೆ, ಆಮೇಲೆ ಸಂಗೀತದ ಹಿನ್ನೆಲೆ ಸಂಗೀತ ಬಗ್ಗೆ ಹೇಳೋರು, ಮತ್ತು ಅಲ್ಲಿ ಮಾತನಾಡೋ ಡೈಲಾಗ್ಗಳ ಬಗ್ಗೆ ಹೇಳೋರು. ಒಂದು ಸತಿ ಸಿನಿಮಾ ನೋಡಿ ಬಂದರೆ ನಾವೆಲ್ಲ ನಾವು ಮಾತನಾಡಿದ ಡೈಲಾಗೇ ಒಂದು ಇನ್ನೊಂದು ಸತಿ ಮರೆತು ಹೋಗ್ತೀವಿ. ಈ ಸೀನಲ್ಲಿ ಈ ಥರ ಡೈಲಾಗ್ ಇತ್ತು, ಇದು ಹೀಗಿರಬೇಕಿತ್ತು ಅಂತ ಹೇಳಿ ವಿಮರ್ಶೆ ಮಾಡೋ ಹೇಳೋವಂಥ ಒಂದು ರೀತಿಯಾಗಿ ನಮಗೆ ಆಶ್ಚರ್ಯ ಆಗುವಷ್ಟು, ಅಯ್ಯೋ ಇವರು ಇಷ್ಟೊಂದು ಅಣ್ಣ ನನಗೆ ಮರ್ತೋಗಿದೆ ನನ್ನ ಡೈಲಾಗ್ ನಿಮ್ಗೆ ಹೆಂಗೆ ನೆನಪಿದೆ ಅಂಥೇಳಿ. ಏನಂದರೆ ಇತ್ತೀಚೆಗೆ ಸಾವಿತ್ರಿಬಾಯಿ ಫುಲೆ ಪಿಕ್ಚರ್ ಮಾಡಿದಾಗ ಅವ್ರ ತಾಯಿಯವರು ಗಿರಿಜಾಶಾಸ್ತ್ರಿಯವರವರು ಅವರು ಕೂಡ ಟೀಚರ್ ಆಗಿದ್ದರು, ಮತ್ತು ಹಲವಾರು ಹೋರಾಟಗಳನ್ನು ಮತ್ತು ಮಹಿಳೆಯರ ಪರವಾಗಿ ಮಾಡ್ಕೊಂಡ್ಬಂದಿದ್ದರು. ಅವ್ರ ಆತ್ಮಚರಿತ್ರೆಯಲ್ಲಿ ಅದನ್ನು ಬರೀತಾರೆ ಅವ್ರ ತಾಯಿ ಬಗ್ಗೆ. ಹೀಗಾಗಿ ಅವರು ತುಂಬ ಕನೆಕ್ಟ್ ಆಗಿದ್ದರು ಇದ್ರ ಬಗ್ಗೆ, ಸಾವಿತ್ರಿಬಾಯಿ ಫುಲೆ ಬಗ್ಗೆ. ಆ ಚಿತ್ರದ ಟ್ರೈಲರನ್ನು ದೆಹಲಿಯಲ್ಲಿ ನಾನು ಲಾಂಚ್ ಮಾಡಬೇಕು ತೊಗೊಂಡು ಬನ್ನಿ ಅಂತ ಹೇಳಿದಾಗ ನಾನು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಹೋಗಿ ಮೊಟ್ಟ ಮೊದಲ ಬಾರಿಗೆ ನಾನು ಸಂಸದನವನ್ನು ನೋಡಿದ್ದೀನಿ ಅಲ್ಲಿ ಅವರ ಚೇಂಬರಲ್ಲಿ. ಅದು ಆ ಟ್ರೈಲರನ್ನು ಲಾಂಚ್ ಮಾಡೋದಾಯಿತು. ಅವ್ರು ಲಾಂಚ್ ಮಾಡೋದಷ್ಟೇ ಅಲ್ಲದೆ ಬೇರೆ ಬೇರೆ ನಾಯಕರಿಗೆ ಕೂಡ ಈ ಟ್ರೈಲರನ್ನು ತೋರಿಸು, ಅವ್ರಿಗೆ ಹೋಗಿ ಒಪಿನಿಯನ್ ತಗೋ, ಈ ರೀತಿಯಾಗಿ ಎನ್ಕರೇಜ್ ಮಾಡೋದಿದೆಯಲ್ಲ ಅಂತ. ಅಥವಾ ನಾವೇನಾದರೂ ವೇದಿಕೆಗಳಲ್ಲಿ ರಾಜಕಾರಣದಲ್ಲಿ ಮಾತಾಡಬೇಕಾದ್ರೆ ಅದನ್ನು ತಿದ್ದೋದು, ಇದು ಹೀಗಲ್ಲ ಹೀಗೆ ಮಾತಾಡಬೇಕು ಅನ್ನೋದು, ಅಥವಾ ಯಾವುದಾದ್ರು ಹೋರಾಟಗಳಲ್ಲಿ ಯಾಕೆ ಮುಂದೆ ನುಗ್ಗಿ ಬರಬೇಕು, ನಾವು ಸ್ವಲ್ಪ ಹಿಂದೆ ಇರೋಣ ಪರವಾಗಿಲ್ಲ ಅಂದರೆ ಬಾಮ್ಮ ಮುಂದೆ ಎಲ್ಲಮ್ಮ ಇದೆಯಾ ನೀನು ಅಂತ ಕೂಗಿ ಮುಂದೆ ನಿಲ್ಲಿಸುವಂಥದ್ದು, ಇವೆಲ್ಲ ಏನೋ ನಮಗೆಲ್ಲರಿಗೂ ಹೇಳ್ಬೋದು ರಾಜ್ಯದ ಧ್ವನಿ ಇಲ್ಲ ನಮ್ಮದು ರಾಷ್ಟ್ರದಲ್ಲಿ ಧ್ವನಿ ಇಲ್ಲ ಅಂತ. ಆದರೆ ಬಾಂಧವ್ಯನೇ ಸಂಬಂಧನೇ ಬೇರೆ ಕಣೋ ಅಪ್ಪಿ. ನನಗೆ ಅವರ ಸಿನಿಮಾ ಕ್ಷೇತ್ರದ ಆಸಕ್ತಿ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸಿನಿಮಾ ಬಗ್ಗೆ ಕೂಡ ಇಷ್ಟು ತಿಳ್ಕೊಂಡಿದ್ರ, ಇಷ್ಟೆಲ್ಲ ಮಾತನಾಡ್ತಾ ಇದ್ರ ಅಂಥೇಳಿ, ನೀವು ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳ ಬಗ್ಗೆ ಏನಾದರೂ ವಿಮರ್ಶೆ ಮಾಡಿದ್ದಿದ್ಯಾ ಅವರು, ಇದು ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ, ಇದಿಷ್ಟ ಆಯಿತು? ಅವರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮುನ್ನುಡಿಯನ್ನು ನೋಡಿದರು. ಅದರಲ್ಲಿ ಒಂದೊಂದು ಸೀನ್ ಬಗ್ಗೆನೂ ಮಾತಾಡೋರು. ಸಾರಿ ಸಾರಿ ಅಂದರೆ ಒಂದು ರೀತಿ ತುಂಬ ಆಸಕ್ತಿ ಅವ್ರಿಗೆ. ರೀಸೆಂಟಾಗಿ ಕೂಡ UK ಹೋಗೋಕ್ಕೆ ಮುಂಚೆ
ನನಗೆ ಹೆಬ್ಬೆಟ್ಟು ರಮಕ್ಕ ಮತ್ತು ಸಾವಿತ್ರಿ ಬಾಯಿ ಪುಲೆ ಡಿ ವಿ ಡಿ ಕೊಡು, ನಾನು ನೋಡಬೇಕು ಅಂದರು. ಅವೆರಡರೂ ಡಿ ವಿ ಡಿನೂ ನನಗೆ ನನಗೆ ಸಿಕ್ಕಿರಲಿಲ್ಲ, ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅವ್ರ ಹತ್ರ ಮಾತಾಡಿದಾಗ, ಇಲ್ಲ ನಾನು ಬೆಂಗ್ಳೂರು ಬಂದುಬಿಡ್ತೀನಿ, ಮನೆಗೆ ತಂದು ಕೊಟ್ಬಿಡು, ನಾನು ಮನೇಲೇ ನೋಡ್ತೀನಿ ಸಿನಿಮಾ ಅಂತಲ್ಲ. ಆದರೆ ಇವತ್ತು ಈ ಥರ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ಅಂದರೆ ಅವರು ಇಲ್ಲಿಂದ ಚಿಕಿತ್ಸೆಗೆ ಅಂತ ಹೇಳಿ ಯು ಕೆಗೆ ಹೋದಾಗಲೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾರೆ ಮತ್ತು ವಾಪಸ್ ಬರ್ತಾರೆ, ಹುಷಾರಾಗ್ತಾರೆ, ಇಂಥ ನಂಬಿಕೆ ಮೇಲೆ ಎಲ್ಲರೂ ಇದ್ದರು. ಜೊತೆಗೆ ಅವರ ಫ್ಯಾಮಿಲಿ ಕೂಡ ತುಂಬ ಕಾನ್ಫಿಡೆಂಟ್ ಆಗಿತ್ತು. ಎಂಥ ಆಘಾತ ಅಲ್ವಾ ಇದು ಅಂತ. ಹೌದು ಖಂಡಿತ, ತೇಜಸ್ವಿನಿ ಅಮ್ಮಗೆ ಮಾತಾಡ್ತಾ ಇದ್ದೆ ನಾನು ಅದಕ್ಕೆ ಹತ್ರ. ಅವರು ವಾಟ್ಸಪ್ ಕಾಲು ಮತ್ತು ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇದ್ರು. ನಾವೆಲ್ಲರೂ ಅಲ್ಲಿಗೆ ಬರ್ತೀವಿ, ನಾವು ಬರ್ತೀವಿ ನೋಡೋಕ್ಕೆ ಅಂತೆಲ್ಲ ಹೇಳಿದ್ವಿ. ಅವರು ಬೇಡಮ್ಮ ಯಾಕೆ ಬರ್ತೀವಿ ಅಲ್ಲಿ, ನಾವೇ ಬಂದುಬಿಡ್ತೀವಿ, ಅಣ್ಣ ಸರಿ ಹೋಗ್ತಾರೆ, ಇನ್ನೊಂದು ವಾರದಲ್ಲಿ ಬರ್ತೀವಿ, ಇನ್ನೊಂದು 10 ದಿನದಲ್ಲಿ ಬರ್ತೀವಿ ಅಂತ ಹೇಳ್ತಾನೆ ಇದ್ರು. ನಮ್ಗೆ ನಿಜವಾಗ್ಲೂ ಆಘಾತ ಆಪಿ, ಸರಿ ಹೋಗ್ತಾರೆ ಸರಿ ಹೋಗ್ತಾರೇನೆ ಅಂದ್ಕೊಂಡಿದ್ವಿ. ಯಾಕಂದರೆ ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ತುಂಬ ಇತ್ತು, ಯೋಗ ಮಾಡ್ತಿದ್ರು, ಪ್ರಾಣಾಯಾಮ ಮಾಡ್ತಿದ್ರು, ಮತ್ತು ಆಹಾರದಲ್ಲಿ ತುಂಬ ಕಾನ್ಷಿಯಸ್ ಆಗಿ ಇಷ್ಟೇ ಆಹಾರ ತಿನ್ನಬೇಕು, ಇದೇ ಒಳ್ಳೆ ಆಹಾರ, ಇದರಲ್ಲೇ ನೀರು ಕುಡಿಬೇಕು, ಪ್ಲಾಸ್ಟಿಕ್ ಬಳಸಬಾರ್ದು, ಈ ಥರ ಎಲ್ಲ ಕಳಕಳಿಯೂ ಅವರಲ್ಲಿತ್ತು. ಇಂಥವೆಲ್ಲ ಇದ್ದಾಗ ಇಷ್ಟೊಂದು ಆರೋಗ್ಯದ ಬಗ್ಗೆ ಗೊತ್ತು, ಕಾಳಜಿ ಇತ್ತು, ಅದರ ಅರಿವಿತ್ತು, ಜಾಗೃತಿ ಇತ್ತು, ಇವರಿಗೆ ಹೀಗಾಗತ್ತೆ ಅಂತ ಯಾರು ನಂಬ್ತಾರೆ? ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು. ಅವರ ಪತ್ನಿ ತೇಜಸ್ವಿನಿ ಅವರು ಈ ಇಡೀ ವಿಚಾರದಲ್ಲಿ ಬಹಳ ನೊಂದಿರತಕ್ಕಂಥ ಜೀವಿ, ಸಹಜವಾಗಿಯೇ ತುಂಬ ನೊಂದಿರತಕ್ಕಂಥ ಜೀವಿ, ಆದರೆ ನಿಭಾಯಿಸಿದಂಥ ರೀತಿ ಇತ್ತಲ್ಲ, ನಿಜಕ್ಕೂ ಒಂದು ರೀತಿಯಲ್ಲಿ ಎಷ್ಟು ಕಷ್ಟದಲ್ಲಿಯೂ ಕೂಡ ತುಂಬ ದಿಟ್ಟವಾಗಿ ಇದನ್ನು ಫೇಸ್ ಮಾಡಿದ್ರೆ ಅಂತ ಅನಿಸಲ್ವಾ ನಿಮಗೆ? ಅಯ್ಯೋ ಖಂಡಿತವಾಗ್ಲಿ, ಅತ್ತಿಗೆ ಇದಾರಲ್ಲ, ಅತ್ತಿಗೆ ಈಸ್ ದೊಡ್ಡ ಶಕ್ತಿ ಅಣ್ಣನಿಗೆ. ನಿಜವಾಗ್ಲೂ ಅವರ ಸಾಮಾಜಿಕ ಕಳಕಳಿಯಾಗಲಿ, ಅದಮ್ಯ ಚೇತನದ ಬಗ್ಗೆ ವರ್ಕ್ಗಳಾಗಲಿ, ಅಥವಾ ಹಸಿರು ಕ್ರಾಂತಿ ಮಾಡಿದ್ದಾಗಲಿ, ಈ ರೀತಿ ಜಾಗೃತಿಗಳಲ್ಲಿ ಅಣ್ಣನನ್ನು ಬಳಸ್ಕೊಂಡು, ನೀವು ಚುನಾವಣೆ ಟೈಮಲ್ಲಿ ಅಣ್ಣ ಓಡಾಡೋದಕ್ಕಿಂತ ತೇಜಸ್ವಿನಿ ಅವರೇನೆ ಎಲ್ಲರಿಗೂ ಪರಿಚಯ. ಈ ರೀತಿ ಅವರು ಒಂದು ರೀತಿ ಮಹಿಳೆಯರಿಗೂ ಶಕ್ತಿ, ನಮಗೆಲ್ಲರಿಗೂ ಒಂದು ಹಿರಿಯರು. ಇವತ್ತು ನಿಭಾಯಿಸ್ತಿರೋ ರೀತಿ ಕೂಡ ನಿಜವಾಗ್ಲೂ ಅದೆಲ್ಲ ಆದರ್ಶ. ತಾರಾ ಅವರೇ, ಬಡವರ ಬಗೆಗಿನ ಅವರ ಕಾಳಜಿ ಬಗ್ಗೆ, ಮತ್ತೆ ಯಾಕಂಥ ಕಾಳಜಿ, ಒಂದು ಕುತೂಹಲ ಇದೆ, ಯಾಕಂಥ ಕಾಳಜಿ, ಸ್ವತಃ ಅಷ್ಟು ಕಷ್ಟದಲ್ಲೇ ಬೆಳೆದ ಕಾರಣಕ್ಕೇನೆ ಅಂತ ಕಾಳಜಿ ಬೆಳೆಸ್ಕೊಂಡು ಅನ್ನ ಅಕ್ಷರ ಆರೋಗ್ಯ ಅದರ ಬಗ್ಗೆ ಒಂದು ಸಂಸ್ಥೆ ಮಾಡಬೇಕು ಅಂತ ಹೇಳಿ ಮಾಡಿದಂಥವ್ರು ಅನಂತಕುಮಾರ್ ಅಂತ. ಎಸ್ ಅಫ್ಕೋರ್ಸ್, ಅವ್ರಿಗೆ ದೊಡ್ಡ ಪ್ರೇರಣಾ ಶಕ್ತಿನೇ ಅವ್ರ ತಾಯಿಯವರು. ಅಂದರೆ ಗಿರಿಜಾಶಾಸ್ತ್ರಿಗಳು ಅವರು ಪಟ್ಟ ಕಷ್ಟಗಳು, ಮತ್ತು ಇವರನ್ನು ಓದಿಸೋದಕ್ಕೆ ಅವ್ರು ಪಟ್ಟ ಕಷ್ಟ, ಮತ್ತು ಅವರು ಆ ಕಷ್ಟದಲ್ಲಿ ಓದಿ ಬೆಳೆದಿದ್ದು, ಮತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದಿದ್ದು. ಅಂದರೆ ಅವ್ರಿಗೆ ಬಡತನ ಇಲ್ಲದೆ ಇದ್ರೂ, ಬಡತನ ಇಲ್ಲದೆ ಇದ್ರೂ ಓದುವಂಥ ಹಸಿವು, ಮತ್ತು ಅವರಿಗಿರೋ ಆಸಕ್ತಿ ಇದೆಯಲ್ಲ, ಅದು ಅಂತಹ ವಿದ್ಯಾರ್ಥಿಗಳಿಗೆ ಆಹಾರವನ್ನು ಕೊಡೋದ್ರ ಮೂಲಕ, ಒಳ್ಳೆಯ ಊಟವನ್ನು ಕೊಡೋದ್ರ ಮೂಲಕ, ವಿದ್ಯೆಯನ್ನು ಕೊಡಬೇಕು ಅನ್ನೋ ಆಸೆ ಬಹಳ ಇತ್ತು ಅವರಿಗೆ. ಅದಕ್ಕೆ ಅವರಿಗೆ ಸಾವಿತ್ರಿ ಬಾಯಿ ಪುಲೆ ಕೂಡ ನನಗೆ ಪ್ರೇರಣೆ ಅಂತ ಕೂಡ ಹೇಳಿದರು. ಅದಕ್ಕೋಸ್ಕರ ಆ ಚಿತ್ರದ ಬಗ್ಗೆ ಅವ್ರಿಗೆ ಬಹಳ ಅತಿಯಾದ ಆಸಕ್ತಿ ಇತ್ತು. ಇನ್ನೊಂದು, ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಿದ್ರ ಅಥವಾ ತನಗೇನೂ ಆಗಿಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ದರಾ ಅನಂತಕುಮಾರ್ ಅವರಂತ? ಬಹುಶಃ ಇವೆರಡೂ ನಿಜ ಇರ್ಬೋದು ಅಪ್ಪಿ. ಯಾಕೆಂದರೆ ಒಂದು 8 ತಿಂಗಳ ಹಿಂದೆ ಅವರು ವೆಯ್ಟ್ ಸಡನ್ನಾಗಿ ಡೌನ್ ಆದಾಗ ನಾವೆಲ್ಲ ಕೇಳಿದ್ವಿ, ಅಣ್ಣ ನೀವು ಏನು ಸಣ್ಣ ಆಗಿಬಿಟ್ಟಿದ್ದೀರಾ ಅಣ್ಣ ಅಂತ. ಅವರು, ನೋಡಿ ನೀವೆಲ್ಲ ಆರ್ಟಿಸ್ಟ್ಗಳು,
ನೀವು ಇದನ್ನು ವೆಯ್ಟ್ ಮೇಂಟೈನ್ ಮಾಡಬೇಕು ನೋಡು ನಾನು ಹೇಗೆ ಮೇಂಟೈನ್ ಈ ಥರ ನಮ್ಮನ್ನು ತಮಾಷೆ ಮಾಡಿ ಮಾತನಾಡೋರು. ಆವಾಗ ನಾನು ಹೌದೇನು ಇವ್ರು ಬೇಕಂತ ಸಣ್ಣ ಆಗ್ತಿದ್ದಾರೆ. ಆದರೆ ಆಮೇಲೆ ಆರೋಗ್ಯನ ನೆಗ್ಲೆಕ್ಟ್ ಮಾಡಿದರು ಯಾವಾಗ ಅಂದರೆ ವಿಧಾನಸಭೆ ಇದು ಎಲೆಕ್ಷನ್ ಇರುವಾಗ ಅವ್ರಿಗೆ ಹುಷಾರು ಇಲ್ಲದೆ ಇದ್ರೂ ಬಂದು ಕ್ಯಾಂಪೇನ್ ಮಾಡ್ತಾಯಿದ್ರು. ಚುನಾವಣೆ ಪ್ರಚಾರಕ್ಕೆ ಬರೋರು ಏನೋ ನನಗೆ ಕಷ್ಟ ಕಂಜೆಕ್ಷನ್ನು ಸುಮ್ಮನೆ ಧೂಳು ಆದರೂ ಪರವಾಗಿಲ್ಲ ಚುನಾವಣೆಗೆ ಬರ್ತೀನಿ ಅಂತ ಎಲ್ಲ ಆರೋಗ್ಯವಾಗಿರೋಗ್ರಿಂತ ಹೆಚ್ಚಾಗಿ ಓಡಾಟ ಮಾಡೋರು. ಬಹುಶಃ ಇದೆಲ್ಲ ನೆಗ್ಲಿಜೆನ್ಸೆ ಅಲ್ವಾ ಅವ್ರಿಗೂ. ಅವ್ರಿಗೆ ಅಷ್ಟೊಂದು ಇದೆಲ್ಲ ಇದ್ದರೂ ಕೂಡ ಆ ಜ್ಞಾನ ಇದ್ದರೂ ಕೂಡ ನೆಗ್ಲೆಕ್ಟ್ ಯಾಕೆ ಮಾಡಿದ್ರು ಅನ್ನೋದು ನಮಗೂ ಆಶ್ಚರ್ಯ. ಇನ್ನೊಂದು ಕಡೆ ನಾನು ಅನಂತಕುಮಾರ್ ಅವರ ಇಂಥ ಗುಣಗಳನ್ನು ಬಹಳ ಮೆಚ್ಕೊಂಡಿದ್ದೆ, ನಾನು ಕೂಡ ಅಳವಡಿಸ್ಕೊಂಡೆ. ಆ ರೀತಿ ಗುಣಗಳ ಬಗ್ಗೆ ಹೇಳೋದಾದ್ರೆ ಹೇಳಬಹುದಾ ನೀವು? ಅವರು ಪ್ರತಿಯೊಬ್ಬ ಕಾರ್ಯಕರ್ತನ ಹತ್ರ ತುಂಬ ಸಿಂಪಲ್ ಆಗಿ ನೇರವಾಗಿ ಸಂಭಾಷಣೆಗಳು ಮಾಡೋರು, ಅವರನ್ನು ಮಾತನಾಡೋರು, ಹತ್ರ ಹೋಗಿ ಏನು ಅಂತನ್ನೋರು. ಆಮೇಲೆ ಪ್ರತಿಯೊಬ್ಬರ ಹೆಸರು ಗೊತ್ತಿತ್ತು ಅವರಿಗೆ, ಹೆಸರು ಹಿಡಿದು ಕರೆದು ಮಾತಾಡಿಸೋರು. ಆಮೇಲೆ ಇಷ್ಟು ದೊಡ್ಡ ಸಾಧನೆ ಮಾಡಿ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಭಾಳ ಸರಳವಾಗಿ ಬದುಕದಂಥ ವ್ಯಕ್ತಿ. ಅಂದರೆ ಇವಾಗ ನಾವು ಸಿನಿಮಾ ಆಸಕ್ತರು ಅಥವಾ ಸಿನಿಮಾ ಕಲಾವಿದರು ಅವರು ಅದರ ಬಗ್ಗೆ ಮಾತಾಡೋಂಥದ್ದು, ಇನ್ನೊಬ್ಬರು ಅಂದರೆ ಬೇರೆ ಎಲ್ಲದರಲ್ಲೂ ಜ್ಞಾನವಿದ್ದರೂ ಕೂಡ ನನಗೆಲ್ಲವೂ ಗೊತ್ತಿದೆ ಅಂತ ತೋರಿಸ್ಕೊಳ್ದೇ ಇದ್ದರು. ಇದೆಲ್ಲವೂ ನಾವೆಲ್ಲ ಅವ್ರ ಹತ್ರ ಕಲಿಬೇಕಾದಂಥ ವಿಷಯಗಳು. ಥ್ಯಾಂಕ್ ಯು ತಾರಾ ಅವರೇ ಇಷ್ಟೊತ್ತು ಮಾತನಾಡೋದಕ್ಕಾಗಿ.